ಸ್ಯಾಂಡಲ್ವುಡ್ ನ ಗೋಲ್ಡನ್ ಕ್ವೀನ್ ಎಂದೇ ಖ್ಯಾತಿಯಾಗಿರುವ ನಟಿ ಅಮೂಲ್ಯ ಮೊನ್ನೆ ಡಬಲ್ ಖುಷಿಯಾಗುವಂತಹ ವಿಚಾರವನ್ನ ನೀಡಿದ್ದಾರೆ. ನಟಿ ಅಮೂಲ್ಯ ಶಿವರಾತ್ರಿ ಹಬ್ಬದ ದಿನವೇ ಸುಮಾರು ಮಧ್ಯಾಹ್ನ 11:45 ರ ಸಮಯಕ್ಕೆ ಅವಳಿ ಜವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ಶಿವರಾತ್ರಿ ಹಬ್ಬದ ದಿನ ಅಮೂಲ್ಯ ಅವರ ಕುಟುಂಬಕ್ಕೆ ಡಬಲ್ ಸಂತೋಷ ಸಿಕ್ಕಿದೆ. ಈ ವರ್ಷ ಬೇಸಿಗೆ ಸಮಯಕ್ಕೆ ಅಮೂಲ್ಯ ಜಗದೀಶ್ ದಂಪತಿ ಮೊದಲ ಮಗುವಿಗೆ ತಂದೆ ತಾಯಿ ಆಗಲಿದ್ದಾರೆ ಅಂತ ಒಂದೆರಡು ತಿಂಗಳ ಹಿಂದೆಯೇ ತಿಳಿಸಿದ್ರು. ಇದೀಗ ಅಮೂಲ್ಯ ಅವರಿಗೆ ಮಗುವಾಗಿದ್ದು ಅದು ಅವಳಿ ಜವಳಿ ಗಂಡು ಮಕ್ಕಳು ಎನ್ನುವುದು ಸಂತೋಷವನ್ನ ಹೆಚ್ಚಿಸುವಂತಹ ವಿಚಾರ. ಈ ಸಿಹಿ ಸುದ್ದಿಯನ್ನು ಅಮೂಲ್ಯವರ ಪತಿ ಜಗದೀಶ್ ಅವರು ಇನ್‌ಸ್ಟಾಗ್ರಾಮ್ ಮೂಲಕ ಅಭಿಮಾನಿಗಳ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ. ತಾಯಿ ಮತ್ತು ಇಬ್ಬರು ಗಂಡು ಮಕ್ಕಳು ಆರೋಗ್ಯವಾಗಿದ್ದಾರೆ. ಈ ನಮ್ಮ ಪಯಣದಲ್ಲಿ ನಮ್ಮ ಜೊತೆ ಇದ್ದು ಪ್ರೀತಿ ಮತ್ತು ಆಶೀರ್ವಾದ ನೀಡಿದ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಎಂದು ತಿಳಿಸಿದ್ದಾರೆ ಜಗದೀಶ್. ಇನ್ನು ಅಮೂಲ್ಯ ಅವರಿಗೆ ರಾಜ್ಯದಾದ್ಯಂತ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಚಿತ್ರರಂಗದ ನಟನಟಿಯರು ಸೇರಿ ಸಂಬಂಧಿಕರು ಸೇರಿದಂತೆ ಎಲ್ಲರೂ ಕೂಡ ಅಮೂಲ್ಯ ಜಗದೀಶ್ ದಂಪತಿಗಳಿಗೆ ಶುಭ ಹಾರೈಸಿದ್ದಾರೆ. ಇನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪತ್ನಿ ಅಶ್ವಿನಿ ಅವರು ಕೂಡ ಆಸ್ಪತ್ರೆಗೆ ತೆರಳಿ ಅವಳಿ ಮಕ್ಕಳನ್ನು ನೋಡಿ ಖುಷಿಯಿಂದ ಆಶೀರ್ವಾದ ಮಾಡಿದ್ದಾರೆ. ಇನ್ನು ಅಮೂಲ್ಯ ಅವರನ್ನ ಮಾತನಾಡಿಸಿಕೊಂಡು ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳುವಂತೆ ಅಮೂಲ್ಯ ಅವರಿಗೆ ಕೆಲವು ತಾಯಿತನದ ಟಿಪ್ಸ್ಗಳನ್ನು ಕೂಡ ನೀಡಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಅಶ್ವಿನಿಯವರ ಈ ಗುಣದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.